ಇದು ನಿಮ್ಮ ಎ ಟು ಝೆಡ್ ನೇರ ಪ್ರಶ್ನೆ ಪಕ್ಕಾ ಸುದ್ದಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಕೃಷಿಕ ಸಮಾಜದ ನಿರ್ದೇಶಕರುಗಳು ಹಾಗೂ ಸರ್ವ ಸದಸ್ಯರುಗಳು ಸಭೆ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಎ ಟು ಝೆಡ್ ಸುದ್ದಿ ವಾಹಿನಿ ಜೊತೆ ಮಾತನಾಡಿದ ಕೃಷಿಕ ಸಮಾಜದ ನಿರ್ದೇಶಕರಾದ ಬಸವರಾಜ್ ಮಾತನಾಡಿ, ಈಗ ಮಳೆಗಾಲ ಪ್ರಾರಂಭವಾಗಿದ್ದು ರೈತರಿಗೆ ಬೇಕಾದಷ್ಟು ಬಿತ್ತನೆ ಬೀಜ ಹಾಗೂ ಗೊಬ್ಬರ ದಾಸ್ತಾನು ಇದೆ ಎಂಬುದರ ಬಗ್ಗೆ ಸಭೆ ನಡೆಸಲಾಯಿತು ಮತ್ತು ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಕೂಡ್ಲಿಗಿ ತಾಲೂಕು ಕಕ್ಕೋಪೆ ಗ್ರಾಮ ಕೃಷಿಕ ಸಮಾಜದ ನಿರ್ದೇಶಕರು. ಇವತ್ತು ಕೃಷಿಕ ಸಮಾಜದ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಒಂದು ಸಭೆಯನ್ನು ಮಾಡಿ ಒಂದು ಮೀಟಿಂಗನ್ನು ಮಾಡಿದ್ವಿ. ಕಾರಣ ಇಷ್ಟೇ, ಈಗ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ರೈತರಿಗೆ ಬಿತ್ತನೆ ಬೀಜ ಮತ್ತು ಗೊಬ್ಬರ ಎಲ್ಲವನ್ನೂ ಕೂಡ ಯಾವುದು ಕೊರತೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಯಾವ ರೀತಿ ದಾಸ್ತಾನು ಇದೆ ಮತ್ತು ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಎಷ್ಟು ಬೇಡಿಕೆ ಇದೆ, ಬೇಡಿಕೆಗೆ ಅನುಗುಣವಾಗಿ ನಮ್ಮ ಇಲಾಖೆ ಮತ್ತು ಸರ್ಕಾರ ಪೂರೈಸಿದೆಯಾ ಅಥವಾ ಎಷ್ಟು ಬೇಕಾಗಬಹುದು, ಏನೇನು ಸಲಕರಣೆಗಳು ನಮ್ಮ ರೈತರಿಗೆ ಬೇಕಾಗಬಹುದು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡಲಾಗಿತ್ತು. ಗೊಬ್ಬರ ಮಾರಾಟದಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋದನ್ನು ನಿಲ್ಲಿಸಿ ಎಲ್ಲ ಸಂಪೂರ್ಣವಾಗಿ ಯಾರು ಲೈಸೆನ್ಸನ್ನು ಪಡೆದಿರ್ತಾರೋ ಕಡ್ಡಾಯವಾಗಿ ಅವರು ಮಾರಾಟ ಮಾಡಬೇಕು ಮತ್ತು ಗೌರ್ಮೆಂಟ್ ರೇಟ್ ಏನಿದೆಯೋ ಅದರ ಪ್ರಕಾರ ಮಾರಾಟ ಮಾಡಬೇಕೇ ಹೊರತಾಗಿ ಯಾವ ಕಾರಣಕ್ಕೂ ರೈತರಿಗೆ ಹೆಚ್ಚಾಗಿ ಹೊರೆಯನ್ನು ಹಾಕಬಾರ್ದು, ಹಂಗೇನಾದರೂ ಕಂಡು ಬಂದಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತಂತೇಳಿ ಈಗ ನಾವು ಇಲಾಖೆ ಅಧಿಕಾರಿಗಳಿಗೆ ಸ್ಟ್ರಿಕ್ಟಾಗಿ ಆದೇಶ ಮಾಡಿದ್ದೀವಿ. ಮತ್ತು ಕೃಷಿ ಇಲಾಖೆ ಅಧಿಕಾರಿ ಮಾತನಾಡಿ, ರೈತರಿಗೆ ಬೇಕಾಗಿರುವಷ್ಟು ಬಿತ್ತನೆ ಬೀಜ ಮತ್ತು ಗೊಬ್ಬರ ಸ್ಟಾಕ್ ಲಭ್ಯವಿದೆ, ಯಾವುದೇ ತೊಂದರೆ ಇಲ್ಲ. ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಮಾಡುವವರ ವಿರುದ್ಧ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ, ಮತ್ತೆ ಏನಾದರೂ ಕಂಡು ಬಂದರೆ ನಮ್ಮ ಗಮನಕ್ಕೆ ತನ್ನಿ ಎಂದು ಹೇಳಿದರು. ವರದಿಗಾರರು ತಿಪ್ಪೇಸ್ವಾಮಿ, ಎ ಟು ಝೆಡ್ ಟಿವಿ, ಕೂಡ್ಲಿಗಿ ತಾಲೂಕು. ನಮಸ್ಕಾರ. ಈಗ ರೈತ ಸಂಘದಲ್ಲಿ ಇವರೆಲ್ಲ ಬಂದಿದ್ದಾರೆ, ರೈತರ ಬಗ್ಗೆ ಬೀಜ ಗೊಬ್ಬರ ಈ ತಾಲೂಕಿಗೆ ಎಷ್ಟು ಬೇಕೋ ಅಷ್ಟು ಸಲಕರಣೆ ಮಾಡಿಕೊಡ್ತಾರ ಸಾಹೇಬರೆಲ್ಲ. ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಸಾಕಷ್ಟು ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನು ಇದೆ, ಬೀಜದ ದಾಸ್ತಾನು ಇದೆ, ಅಂಗಡಿಗಳಲ್ಲೆಲ್ಲ ಗೊಬ್ಬರದ ದಾಸ್ತಾನು ಇದೆ, DAP ಯೂರಿಯಾ ಆಗಿರ್ಬೋದು ಎಲ್ಲ ದಾಸ್ತಾನು ಇದೆ. ರೈತರಿಗೆ ಆಲ್ರೆಡಿ 50% ರೈತರು ಆಲ್ರೆಡಿ ಎಲ್ಲ ಕೊಂಡ್ಕೊಂಡಿದ್ದಾರೆ, ಇಲ್ಲ ಸಾಕಷ್ಟು ನಮ್ಮ ರೈತ ಸಂಘದವ್ರು ಕೂಡ ಆಲ್ರೆಡಿ ಕೊಂಡ್ಕೊಂಡಿರ್ಬೋದು, ಕೊಂಡ್ಕೊಂಡಿದ್ದಾರೆ. ಈ ಗೊಬ್ಬರ ಹೆಂಗಾಗುತ್ತೆ ಅಂದರೆ ಒಂದೇ ಸರಿ ಬರೋದಿಲ್ಲ, ಅಟ್ ಅಟೈಮ್ ಈ ತಿಂಗಳಲ್ಲಿ ಬಂದಾಗ ಈ ತಿಂಗಳಿಗೆ ಎಷ್ಟು ಅಲಾಟ್ಮೆಂಟ್ ಅಂತವಾಗಿ ಗೊಬ್ಬರ ಬರುತ್ತೆ. ಬೀಜ ನಮ್ಮಲ್ಲಿ ಏನಿದೆ ಹೊರಗಡೆ ಅಂಗಡಿಯಲ್ಲಿ ಕೂಡ ಸಿಗ್ತಾ ಇದೆ, ಇಂಪ್ರೂವ್ಡ್ ವೆರೈಟೀಸ್ ಎಲ್ಲ ಸಿಗ್ತಾ ಇರ್ಬೋದು. ನಮ್ಮಲ್ಲಿ ಏನು ಸಬ್ಸಿಡಿಯಲ್ಲಿ ನಾವು ಕೊಡ್ತಾ ಇದ್ದೀವಿ ಅದು ಆಲ್ರೆಡಿ ನಮ್ಮ RSP ಸಫಿಷಿಯೆಂಟ್ ಸ್ಟಾಕ್ ಇದೆ, ಜನ ಬಂದು ತಗೊಂಡೋಗ್ತಾ ಇದ್ದಾರೆ, ಯಾವುದೇ ಕೊರತೆ ಆಗದೆ ನಾವು ಆಲ್ರೆಡಿ ನೋಡ್ಕೊಂಡಿದ್ದೀವಿ. ಅಲ್ಲ ಸರ್, ಈಗ ಹಳ್ಳಿಗಳ ಸತಿ ಒಂಥರ ಗೊಬ್ಬರದ ಅಂಗಡಿ ಥರ ಮಾರಾಟ ಮಾಡ್ತಿದ್ದಾರೆ, ಅವ್ರಿಗೆ ಎಲ್ಲಿಂದ ಬರ್ತದೆ ಗೊಬ್ಬರ? ಅದು ಅವರಿಗೆ ಡೈರೆಕ್ಟಾಗಿ ಕಂಪ್ನಿಯಿಂದ ಬರುತ್ತೆ, ಕಂಪ್ನಿಯಿಂದ ರೇಟ್ ಗೂಡ್ಸ್ ರೇಟ್ ಏನಿರುತ್ತಲ್ಲ ಅಲ್ಲಿಗೆ ಬರುತ್ತೆ, ಅಲ್ಲಿಂದ ಲಾರಿಗಳ ಮೂಲಕ ಡೈರೆಕ್ಟಾಗಿ ಅವ್ರಿಗೆ. ಅವರಿಗೆ ನಿಮ್ಮ ಇಲಾಖೆಯಲ್ಲಿ ಪರ್ಮಿಷನ್ ತಗೊಂಡ್ರೆ ಸರ್? ಅವ್ರು ಡೈರೆಕ್ಟಾಗಿ ಲೈಸೆನ್ಸ್ ಇರುತ್ತೆ, ಲೈಸೆನ್ಸ್ ಇರ್ತವೆ, ಲೈಸೆನ್ಸ್ ತೊಗೊಂಡಿರ್ತಾರೆ. ಅಂಥವು ಲೈಸೆನ್ಸ್ ಇಲ್ಲ ಅಂತ ಕಂಡು ಬರ್ತದೆ ಸರ್? ಲೈಸೆನ್ಸ್ ಇಲ್ಲದೆ ಅಂತ ಕಂಡು ಬಂದರೆ ನಾವು ಕೂಡ ನಾವು ಆ್ಯಕ್ಷನ್ ತಗೊಳ್ತೀವಿ, ನಮ್ಮ ಗಮನಕ್ಕಿದ್ದಾಗ ನಾವು ಮಾಡ್ತೀವಿ. ಜೊತೆಗೆ ನಿಮ್ಮ ಗಮನಕ್ಕೆ ಏನೇ ಇದ್ರು ಲೈಸೆನ್ಸ್ ಇಲ್ಲದೆ ಯಾರೇ ಮಾಡ್ತಾ ಇದ್ರು ದಯವಿಟ್ಟು ನಮ್ಮ ಗಮನಕ್ಕೆ ತಂಬರು. ಇದು ನಿಮ್ಮ ಎ ಟು ಝೆಡ್ ನೇರ ಪ್ರಶ್ನೆ ಪಕ್ಕಾ ಸುದ್ದಿ.